ಕನ್ನಡ ಚಿತ್ರರಂಗದ ಹಿರಿಯ ನಟಿ ಅಭಿನಯ ಶಾರದೆ ಜಯಂತಿ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಇವರು 35 ವರ್ಷಗಳಿಂದ ಆಸ್ತ್ಮಾ ಹಾಗೂ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಉಸಿರಾಟದ ತೊಂದರೆಯೂ ಹೆಚ್ಚಾಗಿತ್ತು ಆದ್ದರಿಂದ ಆಸ್ಪತ್ರೆಗೆ ದಾಖಲಾಗಿರುವ ಹಿರಿಯ ನಟಿ ಜಯಂತಿ ಅವರನ್ನ ಐಸಿಯು ನಲ್ಲಿಟ್ಟಿದ್ದರು ಇಂದು ಡಾಕ್ಟರ್ ಇದ್ದಕ್ಕಿದ್ದಂತೆ ಜಯಂತಿ ಅವರ ಬಗ್ಗೆ ಮಾಹಿತಿಯೊಂದನ್ನ ಹಂಚಿಕೊಂಡಿದ್ದಾರೆ ಅದರ ಬಗ್ಗೆ ಅವರ ಮಗ ಹೇಳಿದ್ದೇನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಸಹ ಜಯಂತಿ ಅವರ ಅಭಿನಯವನ್ನ ಇಷ್ಟಪಡುತ್ತೀರಾ ಎನ್ನುವುದಾದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವು ನಮ್ಮ ತೇಜ್ ಕನ್ನಡ ಟಿವಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೌದು 68 ವರ್ಷ ವಯಸ್ಸಾಗಿರುವ ಜಯಂತಿ ಅವರಿಗೆ ವಯೋಸಹಜ ಕಾಯಿಲೆಗಳು ಕಾಣಿಸಿಕೊಂಡಿದ್ದು ವಿಕ್ರಮ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿಟ್ಟು ಜಯಂತಿ ಅವರಿಗೆ ಹಿರಿಯ ಶ್ವಾಸಕೋಶ ಶಸ್ತ್ರಜ್ಞ ಡಾಕ್ಟರ್ ಸತೀಶ್ ಅವರು ಚಿಕಿತ್ಸೆ ನೀಡುತ್ತಿದ್ದರು 24 ಗಂಟೆ ಅಬ್ಸರ್ವೇಷನ್ ನಲ್ಲಿದ್ದ ಜಯಂತಿ ಅವರ ಆರೋಗ್ಯವನ್ನ ನಿನ್ನೆ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ತಪಾಸಣೆ ಮಾಡಿದ ಬಳಿಕ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಹೌದು ವೈದ್ಯರು ಹೇಳುವ ಪ್ರಕಾರ ಜಯಂತಿ ಅವರಿಗೆ ಆಸ್ತ್ಮಾ ಹಾಗೂ ಉಸಿರಾಟದ ತೊಂದರೆ ತೀವ್ರವಾಗಿ ಕಾಣಿಸಿಕೊಂಡ ಕಾರಣ ಅವರನ್ನು ಐಸಿಯು ನಲ್ಲಿಟ್ಟಿದ್ದೆವು ಇದೀಗ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ್ದು ಆರೋಗ್ಯವಾಗಿದ್ದಾರೆ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಮಗ ಕೃಷ್ಣಕುಮಾರ್ ಅವರ ಬಳಿಯಲ್ಲಿದ್ದು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ ಇನ್ನು ಸಿನಿಮಾ ರಂಗದಿಂದ ನಿನ್ನೆ ಸಾಕಷ್ಟು ಕಲಾವಿದರು ಬಂದು ಅಭಿನಯ ಶಾರದೆಯ ಆರೋಗ್ಯ ವಿಚಾರಿಸಿದ್ದಾರೆ ಸಿನಿಮಾ ಕಲಾವಿದರಾದ ತಾರಾ ಬಿ ಸರೋಜಾದೇವಿ ಲೀಲಾವತಿ ಹಾಗೂ ವಿನೋದ್ ರಾಜ್ ಹೇಮಾ ಚೌಧರಿ ಹುಚ್ಚ ವೆಂಕಟ್ ಹಾಗೂ ಭಗವಾನ್ ಇನ್ನು ಅನೇಕರು ಜಯಂತಿ ಅವರ ಆರೋಗ್ಯವನ್ನ ವಿಚಾರಿಸಿದರು ಇಂದು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರು ಆಸ್ಪತ್ರೆಗೆ ಭೇಟಿ ನೀಡುವ ಸಾಧ್ಯತೆಗಳಿವೆ ಆದಷ್ಟು ಬೇಗ ಆಸ್ಪತ್ರೆಯಿಂದ ನಟಿ ಜಯಂತಿ ಅವರು ಡಿಸ್ಚಾರ್ಜ್ ಆಗಲಿ ಎಂದು ಆ ದೇವರಲ್ಲಿ ಕೇಳಿಕೊಳ್ಳೋಣ ನೀವು ಸಹ ಜಯಂತಿ ಅವರಿಗೆ ಗೆಟ್ ವೆಲ್ ಸೂನ್ ಅಂತ ಕಾಮೆಂಟ್ ಮಾಡುವ ಮೂಲಕ ಶುಭ ಹಾರೈಸಿ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್